Hi friends, welcome back to my channel. ಇವತ್ತು ನಾನು ಗಣಪತಿಗೆ ಇಷ್ಟವಾದ ಪಂಚಕಜ್ಜಾಯ ಮಾಡಬೇಕು ಅಂದ್ಕೊಂಡಿದ್ದೇನೆ. ಹೇಗೆ ಮಾಡೋದು ಅಂಥೇಳಿ ನಿಮಗೂ ಹೇಳಿಕೊಡ್ತೇನೆ. ಇದು ಮಾಡಲಿಕ್ಕೆ ತುಂಬ ಈಸಿ ಇದೆ. ಇದಕ್ಕೆ ನಾನು 1 ಕಪ್ಪಷ್ಟು ಕಡಲೆಬೇಳೆ ತೆಗೆದುಕೊಂಡಿದ್ದೇನೆ. ಸೇಮ್ ಕಪ್ಪಲ್ಲಿ ಬೆಲ್ಲ, ಬಿಳಿ ಎಳ್ಳು ಮತ್ತು ಕೊಬ್ಬರಿ, ತುಪ್ಪ ಸ್ವಲ್ಪ. ಇವಾಗ ಎಳ್ಳನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ನಾವು ಹುರ್ಕೊಳ್ಬೇಕು. ಎಳ್ಳನ್ನು ಯಾವಾಗಲೂ ತೊಳೆದು ಚೆನ್ನಾಗಿ ಹುರಿದುಕೊಂಡು ನಾವು ಯೂಸ್ ಮಾಡೋದ್ರಿಂದ ಅದು ಟೇಸ್ಟ್ ಎಲ್ಲದಕ್ಕೆ ಸಹ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕುವಾಗ ಅದು ಫುಲ್ ಪಟ ಪಟ ಅಂತ ಹೊಡ್ಕೊಂಡು ದೊಡ್ಡ ದೊಡ್ಡದಾಗ್ತದೆ. ಅಲ್ಲಿ ತನಕ ನಾವು ಅದನ್ನು ಹುರ್ಕೊಳ್ಬೇಕು ಚೆನ್ನಾಗಿ. ಇವಾಗ ರೆಡಿ ಆಯಿತು. ಇವಾಗ ಕಡಲೆಬೇಳೆನೂ ಸಹ ತೊಳೆದೆಲ್ಲ ಇಟ್ಕೊಂಡಿದ್ದು ಒಣಗಿಸಿ ಈಗ ಇದನ್ನು ನಾವು ತುಪ್ಪ ಹಾಕಿ ಹುರ್ಕೊಳ್ಬೇಕು. ಸ್ವಲ್ಪ ಕೆಂಪಾಗೋವರೆಗೂ ನಾವು ಹುರ್ಕೊಳ್ಬೇಕಾಗುತ್ತೆ. ಇದನ್ನು ಇವಾಗ ಬೇರೆ ಪಾತ್ರೆಗೆ ಹಾಕ್ಕೊಳ್ಬೇಕು. ರೆಡಿ ಆಯಿತು. ಇವಾಗ ಬೆಲ್ಲನ ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸ್ಕೊಳ್ಬೇಕಷ್ಟೇ. ಅದು ಪಾಕ ಎಲ್ಲ ಏನೂ ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ಗಟ್ಟಿಯಾಗುತ್ತೆ ಪಂಚಕಜ್ಜಾಯ. ಜಸ್ಟ್ ಕರಗಿಸಿ ಫಿಲ್ಟ್ರ್ ಮಾಡಿಕೊಂಡ್ರೆ ಆಯಿತು. ಇದು ಕರಗಿದೆ, ಇವಾಗ ಫಿಲ್ಟ್ರ್ ಮಾಡಿ ಇಟ್ಕೊಳ್ತೀನಿ. ಇವಾಗ ಕಡಲೆಬೇಳೆನ ಮಿಕ್ಸಿಯಲ್ಲಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಮಾತ್ರ ನಾವು ನುಣ್ಣಗೆ ಮಾಡ್ಕೋಬೇಕು. ತುಂಬ ನುಣ್ಣಗೆ ಮಾಡಲಿಕ್ಕೆಲ್ಲ ಹೋಗಬಾರ್ದು, ಇಷ್ಟಿದ್ರೆ ಸಾಕಾಗುತ್ತೆ. ಇವಾಗ ಬೆಲ್ಲನ ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಇದು ಪಾಕ ಎಲ್ಲ ಏನೂ ಆಗಬಾರ್ದು. ಇದಕ್ಕೆ 1 ಕಪ್ಪಷ್ಟು ಕೊಬ್ಬರಿ ಹಾಕ್ತಿದ್ದೇನೆ. ಕೊಬ್ಬರಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಹುರಿದಿಟ್ಟು ಇರೋ ಎಳ್ಳನ್ನು ಹಾಕಬೇಕು. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ನಾವು ಇದು ಮಾಡಿಟ್ಕೊಂಡಿರೋ ಪೌಡರನ್ನು ಅದರೊಳಗೆ ಹಾಕಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಮಾಡಲಿಕ್ಕೆ ತುಂಬ ಈಸಿ. ಈಗ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು, ಹೆಚ್ಚು ತುಪ್ಪ ಬೇಕಾದರೆ ಹಾಕ್ಕೊಳ್ಬೋದು. ಇದು ಇವಾಗ ರೆಡಿ ಆಯಿತು. ಇದು ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹಾಕಿ ಆಲ್ ಅಂತ ಪ್ರೆಸ್ ಮಾಡಿ. ಥ್ಯಾಂಕ್ ಯು.